ಫ್ರೆಂಡ್ಸ್, ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ನಿಮಗೆ ಮೆಹಂದಿ ಕೋನ್ನ ಯಾವ ಥರ ರೀಯೂಸ್ ಮಾಡೋದು ಮೆಹಂದಿ ಹಾಕಲಿಕ್ಕೆ ಅಂತ ತೋರಿಸ್ಕೊಡ್ತಿದ್ದೀನಿ. ಈಗ ಮನೇಲಿ ಏನಾದರೂ ಮೆಹಂದಿ ಹಾಕಿಬಿಟ್ಟು ಸ್ವಲ್ಪ ಉಳ್ಕೊಂಡಿರೋ ಕೋನ್ ಇರ್ಬೋದು, ಇಲ್ಲ ಅಂತ ಹೇಳಿದ್ರೆ ಫ್ಲೋ ಚೆನ್ನಾಗಿಲ್ಲದೆ ಏರ್ ಬ್ಲಾಕ್ ಆಗಿರೋಂತಹ ಕೋನ್ ಇರ್ಬೋದು, ಅಂಥ ಮೆಹಂದಿ ಕೋನ್ಸ್ನ ಹೊಸ ಮೆಹಂದಿ ಕೋನ್ನ ಹೇಗೆ ಮಾಡಿಬಿಟ್ಟು ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ನನ್ನ ಹತ್ರ ಇಲ್ಲಿ ನಾಲ್ಕು ಮೆಹಂದಿ ಕೋನ್ಸ್ ಇದೆ. ಇದು ಎಲ್ಲ ಸ್ವಲ್ಪ ಸ್ವಲ್ಪ ಇರೋವಂಥದ್ದು, ಇನ್ನು ಉಳಿದಿದ್ದು ಏರ್ ಬ್ಲಾಕ್ ಆಗಿರೋವಂಥದ್ದು. ಇದಕ್ಕೆ ನಾನಿಲ್ಲಿ ಹಾಲಿನ ಕವರ್ ಇದೆ, ಅದನ್ನು ಯೂಸ್ ಮಾಡ್ಬೋದು. ನಿಮಗೆ ಹಾಲಿನ ಕವರ್ ಇಲ್ಲ ಅಂತ ಹೇಳಿದ್ರೆ ಯಾವುದೇ ಒಂದು ಪ್ಲಾಸ್ಟಿಕ್ ಕವರ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ಬನ್ನಿ ನೋಡೋಣ ಹೇಗೆ ಕೋನ್ ಮಾಡಿಬಿಟ್ಟು ರೀಯೂಸ್ ಮಾಡೋದು ಅಂತ. ನಿಮಗೆ ಮೆಹಂದಿ ಫ್ಲೋ ಯಾವ ಥರ ಬೇಕು ಆ ಥರ ನೀವು ಅಕ್ಕೊಂದು ಟಿಪ್ನ ಕಟ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾವು ಮನೇಲೇ ಎಷ್ಟು ಈಸಿಯಾಗಿ ವೇಸ್ಟ್ ಆಗಿರೋಂಥ ಮೆಹಂದಿ ಕೋನಿಂದ ಮತ್ತೆ ಹೇಗೆ ರೀಯೂಸ್ ಮಾಡ್ಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.